ನಮ್ಮ ಸಿನಿಮಾದಲ್ಲಿ ನಿರೂಪಿದ್ದಾರೆ, ಅಮೃತ ಸಂಜನ ಇದ್ದಾರೆ, ಆ್ಯಂಡ್ ಲೇಖಾ ನಾಯ್ಡು ಅಂತ ಹೇಳಿ ಒಂದು ಪೊಲೀಸ್ ಆಫೀಸರ್, ಎಲ್ಲರೂ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಯಾರು ಪೊಲೀಸ್ ಆಫೀಸರ್ ಯಾರು ಪೊಲೀಸ್ ಆಫೀಸರ್ ಅಂತ ಹೇಳಿ. ಅವರೊಂದು ಹೊಸ ಪರಿಚಯ ನಮ್ಮ ಸಿನಿಮಾದಲ್ಲಿ, ಬಟ್ ಅಮೇಝಿಂಗ್ ನೀವು ಬರ್ತಾ ಅವ್ರ ಬಗ್ಗೆ ಮಾತಾಡ್ತೀರ, ಅಮೇಝಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ರವಿಶಂಕರ್ ಸರ್ ಇದ್ದಾರೆ, ಸೂರಜ್ ಕಾಮಿಡಿ ಕಿಲಾಡಿಗಳು, ಸೂರಜ್ ಇವಾಗಾಗಲೇ ಸಿಕ್ಕಾಬಟ್ಟೆ ಪಾಪ್ಯುಲರ್ ಅವರು, ಬಟ್ ಅವ್ರನ್ನ ನೀವು ಕಾಮಿಡಿ ಮಾಡ್ತಾ ನೋಡಲ್ಲ ಈ ಸಿನಿಮಾದಲ್ಲಿ, ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ತೀರ. ಸೊ ಎಲ್ಲರನ್ನೂ ನೀವು ಇಲ್ಲಿವರೆಗೂ ಅವ್ರು ಏನೇನು ಪಾತ್ರಗಳು ಮಾಡ್ಕೊಂಡಿದ್ರು ಅದಕ್ಕಿಂತ ಬೇರೆದೇ ಆದ ರೀತಿಯಲ್ಲಿ ನೀವು ನೋಡ್ತೀರ ಅನ್ನೋ ಆ ಪ್ರಾಮಿಸ್ನ ಕೊಡ್ತೀನಿ. ಈಗ ನಾನು ಎಷ್ಟು ಜನರದ್ದು ಹೆಸರು ಹೇಳಿದ್ದೀನಲ್ಲ, ಅವರಷ್ಟು ಜನ ಸೇರಿಸಿ ಆ್ಯಂಡ್ ಈವನ್ ದ ಟೆಕ್ನೀಷಿಯನ್ಸ್ ಎಲ್ಲರೂ ಒಂದು ದೊಡ್ಡ ಮಟ್ಟಿನ ನಂಬಿಕೆ ನನ್ನ ಮೇಲೆ ಇಟ್ಟಿರೋದ್ರಿಂದಲೇ ಇವತ್ತು ಸಿನಿಮಾ ಸಾಧ್ಯ ಆಗಿರೋದು. ಸೊ ಅವ್ರ ಜೊತೆಯಲ್ಲಿ ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಒಂದು ನಂಬಿಕೆ ಇದ್ದಲ್ಲಿ ಒಂದು ಒಳ್ಳೆಯ ಅನುಭವನೇ ಆಗೋದಕ್ಕೆ ಸಾಧ್ಯ. ಯಾವುದೇ ಒಬ್ಬ ವ್ಯಕ್ತಿ ಯಾರೇ ಏನೇ ಆಗಿರ್ಬೋದು, ಇವತ್ತು ಅವ್ರ ಹಿಂದೆ ಒಂದಷ್ಟು ಜನ ನಂಬಿ ಅವ್ರನ್ನ ಪುಷ್ ಮಾಡಿರ್ತಾರೆ. ಇವತ್ತು ನನ್ನ ಹಿಂದೆ ನಾನು ಒಳ್ಳೆ ಟೀಮು ಆ್ಯಂಡ್ ಒಳ್ಳೆ ಪಾಸಿಟಿವ್ ಟೀಮು, ಒಳ್ಳೆ ಸಪೋರ್ಟಿವ್ ಟೀಮ್ ಇರೋದ್ರಿಂದಲೇ ಇವತ್ತು ನಿರೂಪ ಆಗಿರ್ಬೋದು, ಅಮೃತ ಆಗಿರ್ಬೋದು, ಸಂಜನಾ ಆಗಿರ್ಬೋದು, ಅಥವಾ ರವಿಶಂಕರ್ ಸರ್ ಆಗಿರ್ಬೋದು, ಲೇಖಾ, ಸೂರಜ್ ಯಾರೇ ಆಗಿರ್ಬೋದು, ಆ್ಯಂಡ್ ಟೆಕ್ನಿಷಿಯನ್ ನಮ್ಮ ಸಿನಿಮಾಟೋಗ್ರಫರ್ ಎಡಿಟರ್ ಇವರೆಲ್ಲ ಜೊತೆಗೆ ನಮ್ಮ ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಲೈಟ್ ಇಡೋರು ಪ್ರತಿಯೊಬ್ಬರು ಒಂದು ನಂಬಿಕೆ ಇಟ್ಟಾಗ ಮಾತ್ರ ಸಿನಿಮಾ ಆಗುತ್ತೆ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನನ್ನ ಡೈರೆಕ್ಷನ್ ಟೀಮು ಅಮೇಝಿಂಗ್ ಆಗಿ ಜೊತೆಲಿ ಇವತ್ತಿಗೂ ನಿಂತು ನನ್ಗೆ ಸರಿ ತಪ್ಪು ಕಷ್ಟ ಸುಖ ಎಲ್ಲದ್ರ ಜೊತೆಲೂ ಇದ್ದಾರೆ. ಪಾಪ ಅವ್ರಿಗೆ ಎಷ್ಟು ಕಷ್ಟ ಆದ್ರೂ. ಸೊ ಹಾಗಾಗಿ ಇವತ್ತು ಸಿನಿಮಾ ಒಂದು ಲೆವೆಲ್ಲಿಗೆ ಬಂದಿದೆ. ಸೊ ಎಲ್ಲಕ್ಕಿಂತ ದೊಡ್ಡ ನಂಬಿಕೆ ಜಾಕ್ ಮಂಜು ಸರ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ನಂಬಿಕೆ ನಾನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ. ಜಾಕ್ ಮಂಜು ಸರ್ ಅಂದ ತಕ್ಷಣ ಬಜೆಟ್ ಕೇಳಿದ್ರಲ್ವ ನೀವು, ಗೊತ್ತಾಯ್ತು ನನಗೆ. ಸಿನಿಮಾ ಇದು ಒಂದು ಒಳ್ಳೆ ಕ್ಯಾನ್ವಸಲ್ಲೇ ಆಗಿರೋಂಥ ಸಿನಿಮಾ. ಫಸ್ಟ್ ಟೈಮರ್ಸ್ಗೆ ನನಗೆ ಸಿಕ್ಕಿರೋಂಥ ಬಜೆಟ್ಟು ಸಿಗೋದು ಕಷ್ಟ, ನನಗೆ ಸಿಕ್ಕಿದೆ. ಒಳ್ಳೆ ಅಂದರೆ ಯಾವುದಕ್ಕೂ ಯಾವುದೇ ರೀತಿ ಕಡಿಮೆ ಇಲ್ದಿದ್ದಂಗೆ ನಮ್ಮ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ಬಜೆಟ್ ಹೇಳೋ ಅಂಥ ಪರ್ಮಿಷನ್ ನನಗೆ ನಮ್ಮ ಪ್ರೊಡ್ಯೂಸರ್ ಕೊಟ್ಟಿಲ್ಲ. ಸೊ ಹಾಗಾಗಿ ನನಗೂ ಹೇಳೋಕ್ಕಾಗಲ್ಲ. ಶೂಟಿಂಗ್ ಸಾಗರ, ತಾಳಗುಪ್ಪ, ಶಿವಮೊಗ್ಗ ಆ್ಯಂಡ್ ಬ್ಯಾಂಗ್ಳೂರು ಮತ್ತು ಹೈದರಾಬಾದಲ್ಲಿ ಶೂಟ್ ಮಾಡಿದ್ದೀವಿ. 60 ಡೇಸ್ ತನಕ ಶೂಟ್ ಮಾಡಿದ್ದೀವಿ. ಸೊ ಒಂದು ಚೆನ್ನಾಗೇ ಆಗಿರುವಂಥ ಸಿನಿಮಾ ಇದು.